Hi friends, welcome back to my channel. Ivatina ee video dalli ondu chikka vlog anna share madona anta ankondidini. Vlog andre daily vlog enalla friends. Naan ivattu maneyalli andre oleyalli maragenasina chips anna maadu torustha idini. Hangantheli detail aagi video na share maadta illa. Naniga maragenasanna eradu reethiyalli cut maadi ittukondidde already. Slice agi kuda round agirutte nodi aa riti shape alli cut madidini svalpa matte ududduke kaddi riti irutte nodi aa riti kuda cut madi maragenasina chips anna oleyalli maadta idini nodtidira alva naniga illi horagade ole ee riti tayars bittu ennena bisi maadkondide kadaiyalli enne bisi aada nantara modlu nan illi kaddi maragenasina chips anna fry maadi tegedukondu aada nantara ರೌಂಡ್ ಆಗಿ ಮಾಡಿರುವಂತದನ್ನ ಫ್ರೈ ಮಾಡಿ ತೆಗಿತೀನಿ ನೀವು ಇಲ್ಲಿ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ವಾ ನನ್ನ ಮಗಳು ನೋಡಿ ಅಲ್ಲಿ ಒಬ್ಬಳೆ ಕೂತ್ಕೊಂಡಿದ್ಲು ಮಗ ಆ ಕಡೆ ಓದ ಅಂತ ಹೇಳಿ ಅವಳು ಕೂಡ ಓಡ್ಕೊಂಡು ಹೋಗ್ತಾ ಇದ್ದಾಳೆ ಆ ಕಡೆ ಹೋಗಬೇಡಿ ಅಂತ ಹೇಳಿದ್ರು ಕೂಡ ಕೇಳ್ತಾ ಇಲ್ಲ ಇಬ್ರು ಕೂಡ ಸ್ವಲ್ಪ ಹೊತ್ತು ಸುಮ್ಮನೆ ಕೂತಿದ್ರು ನಾನು ಹೇಳಿದ್ದೆ ಸುಮ್ಮನೆ ಕೂತ್ಕೊಳ್ಳಿ ಅಂತ ಹೇಳಿ ಬೆಂಕಿ ಕಣ್ಬಿಟ್ಟು ಹೆದರಿಕೆ ಇದೆ ಅವರಿಗೆ ಅಂದ್ರೂ ಕೂಡ ಅವನು ಮಗ ಓದ್ ಕೂಡಲೇ ಅವಳು ಕೂಡ ಓದ್ಲು ನೋಡಿ ಅವನು ಯಾವ ರೀತಿ ಮಾಡ್ತಾನಂದ್ರೆ ಅವಳು ಕೂಡ ಆ ರೀತಿನೇ ಮಾಡ್ತಾಳೆ ಮರಗೆಣಸಿನ ಚಿಪ್ಸ್ ಅನ್ನ ಮಾಡೋದಕ್ಕೆ ಜಾಸ್ತಿ ಉರಿ ಬೇಕಾಗುತ್ತೆ ಕಡಿಮೆ ಉರಿಯಲ್ಲಿ ಮಾಡಿದ್ರೆ ಅದು ಚೆನ್ನಾಗಿ ಕ್ರಿಸ್ಪಿಯಾಗಿ ಫ್ರೈ ಆಗೋದಿಲ್ಲ ಅದಕ್ಕೋಸ್ಕರ ಈ ರೀತಿ ಒಲೆನಲ್ಲಿ ಮಾಡೋದಾದ್ರೆ ಬೇಗ ಕೂಡ ಆಗುತ್ತೆ ಮತ್ತೆ ಚೆನ್ನಾಗಿ ಕೂಡ ಕ್ರಿಸ್ಪಿಯಾಗಿ ಫ್ರೈ ಆಗುತ್ತೆ ಮಕ್ಕಳಿಗೆ ಈ ರೀತಿ ಸ್ನ್ಯಾಕ್ಸ್ ಅಂದ್ರೆ ತುಂಬಾ ಇಷ್ಟ ಅದು ಕೂಡ ಮನೆಯಲ್ಲೇ ಮಾಡಿಕೊಟ್ರೆ ಹೆಲ್ತ್ಗೂ ಕೂಡ ಒಳ್ಳೇದಲ್ವಾ ನನ್ನ ಹಸ್ಬೆಂಡ್ಗೂ ಕೂಡ ಮರಗೆಣಸಿನ ಚಿಪ್ಸ್ ಅಂದ್ರೆ ತುಂಬಾ ಇಷ್ಟ ಈ ಚಿಪ್ಸ್ ಅನ್ನ ನಾವು ಸ್ವಲ್ಪ ಅರ್ಧ ಭಾಗದಷ್ಟು ಫ್ರೈ ಆದ ನಂತರ ಅದಕ್ಕೆ ಒಂದರಿಂದ ಒಂದೂವರೆ ಸ್ಪೂನ್ ಆಗುವಷ್ಟು ಉಪ್ಪು ನೀರನ್ನ ಹಾಕಬೇಕಾಗುತ್ತೆ ಉಪ್ಪು ನೀರಂದ್ರೆ ಒಂದು ಗ್ಲಾಸ್ ನೀರಿಗೆ ಒಂದು ಎರಡು ಸ್ಪೂನ್ ಆಗುವಷ್ಟು ಉಪ್ಪನ್ನ ಹಾಕೊಳ್ಬೇಕು ಮತ್ತೆ ಒಂದ್ ಕಾಲು ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿಯನ್ನ ಕೂಡ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು ಆ ನಂತರ ನಾವು ಅರ್ಧ ಚಿಪ್ಸ್ ಫ್ರೈ ಆಗುತ್ತೆ ನೋಡಿ ಅದಕ್ಕೆ ಒಂದೂವರೆ ಸ್ಪೂನ್ ಆಗುವಷ್ಟು ಹಾಕೊಳ್ಬಹುದು ಆ ರೀತಿ ಮಾಡಿ ಚಿಪ್ಸ್ ಅನ್ನ ಫ್ರೈ ಮಾಡಿದ್ರೆ ಉಪ್ಪು ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಮತ್ತೆ ಅರಿಶಿನ ಕಲರ್ ಕೂಡ ಚೆನ್ನಾಗಿ ಬರುತ್ತೆ ಚಿಪ್ಸ್ಗೆ ಉಪ್ಪು ನೀರನ್ನ ಹಾಕ್ಬಿಟ್ಟು ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ನಂತರ ಚಿಪ್ಸ್ ರೆಡಿ ಆಗುತ್ತೆ ನಾನೀಗ ಕಡ್ಡಿ ಚಿಪ್ಸ್ ಅನ್ನ ಮಾಡ್ತಾ ಇದ್ದೀನಿ ನೋಡಿ ಇದನ್ನ ಹುರ್ಕೊಂಡಿದ್ದಾದ ನಂತರ ರೌಂಡ್ ಆಗಿ ಮಾಡ್ಕೊಂಡಂತದನ್ನ ಫ್ರೈ ಮಾಡಿ ತೆಗೆದುಕೊಳ್ತೀನಿ ಈ ಚಿಪ್ಸ್ ಅನ್ನ ಮಾಡಿದ ನಂತರ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಯಾವ ರೀತಿ ಆಗಿದೆ ಅಂತೇಳಿ ತುಂಬಾ ಕ್ರಿಸ್ಪಿ ಆಗಿರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಮನೆಯಲ್ಲೇ ಈ ರೀತಿ ಮಾಡಿಟ್ಕೊಳ್ಳೋದಾದ್ರೆ ಎರಡು ತಿಂಗಳವರೆಗೂ ಹಾಗೇನೆ ಇಟ್ಕೊಳ್ಬಹುದು ಗರಿ ಗರಿಯಾಗೇ ಇರುತ್ತೆ ಫ್ರೆಂಡ್ಸ್ ನಾವು ಈ ಮರಗೆಣಸಿನ ಚಿಪ್ಸ್ ಅನ್ನ ಫ್ರೈ ಮಾಡಿಕೊಂಡು ತೆಗೆದುಬಿಟ್ಟು ಚೆನ್ನಾಗಿ ತಣ್ಣಗಾದ ನಂತರ ಒಂದು ಬಾಕ್ಸ್ ಅಲ್ಲಿ ಹಾಕಿ ಇಟ್ಕೊಂಡು ಟೈಟ್ ಆಗಿ ಮುಚ್ಚಲ ಹಾಕಿ ಇಟ್ಕೊಳ್ಳೋದಾದ್ರೆ ಖಂಡಿತ ಯಾವಾಗ್ಲೂ ಕೂಡ ಮೆತ್ತಗಾಗೋದಿಲ್ಲ ಮುಗಿಯೋವರೆಗೂ ಕೂಡ ಗರಿ ಗರಿಯಾಗೇ ಇರುತ್ತೆ ಆದಷ್ಟು ಟೈಟ್ ಆಗಿರುವ ಮುಚ್ಚಲ ಇರುವಂತಹ ಪಾತ್ರೆಯಲ್ಲಿ ಹಾಕಿಟ್ಕೊಳ್ಳಿ ಅದು ಕೂಡ ಚೆನ್ನಾಗಿ ತಣ್ಣಗಾದ ನಂತರನೇ ಹಾಕಿಟ್ಕೊಳ್ಬೇಕು ಗ್ಲಾಸ್ ಬಾಟಲ್ ಅಲ್ಲಿ ಅಂದ್ರೆ ಗ್ಲಾಸ್ ಪಾತ್ರೆಯಲ್ಲೆಲ್ಲ ಹಾಕಿಟ್ಕೊಂಡ್ರೆ ಇನ್ನೂ ಒಳ್ಳೇದು ನೋಡಿ ಫ್ರೆಂಡ್ಸ್ ಇಲ್ಲಿ ಮಕ್ಕಳು ಯಾವ ರೀತಿ ಆ ಕಡೆ ಈ ಕಡೆ ತಿರುಗ್ತಾ ಇದಾರಂತೇಳಿ ನಾನೀಗ ತಿನ್ನೋದಕ್ಕೆ ಆಗ್ಲೇ ಕೇಳಿದ್ರು ಚಿಪ್ಸ್ ಬೇಕು ಅಂತೇಳಿ ನಾನೀಗ ಉಪ್ಪಾಗಿದ್ಯಾ ಇಲ್ವಾ ಅಂತೇಳಿ ನೋಡಿ ಅಂತೇಳಿ ಕೊಟ್ಟಿದ್ದೆ ತಿನ್ನೋದಕ್ಕೆ ಮಗ ತಿನ್ಬಿಟ್ಟು ಉಪ್ಪು ತುಂಬಾ ಇಲ್ಲ ಕಡಿಮೆ ಇದೆ ಅಂತಾಳು ಹೇಳ್ದ ಅವ್ರಿಗೆ ಗೊತ್ತಾಗೋದಿಲ್ವಲ್ವಾ ಉಪ್ಪಾಗಿದ್ಯಾ ಇಲ್ವಾ ಅಂತೇಳಿ ತುಂಬಾ ಗಾಳಿ ಇತ್ತು ಅದಕ್ಕೋಸ್ಕರ ನೋಡಿ ತುಂಬಾ ಜಾಸ್ತಿ ಉರಿ ನನ್ ಕಡೆ ಕಾವು ಬರ್ತಾ ಇತ್ತು ಹಾಗೆ ಸ್ವಲ್ಪ ಬಿಸಿಲು ಕೂಡ ಇತ್ತಲ್ಲಿ ಇನ್ನೂ ಕೂಡ ಉರಿಯೋದಕ್ಕಿದೆ ನಾನೆಲ್ಲ ಉರ್ಕೊಂಡಿದ್ದಾದ ನಂತರ ನಿಮ್ಗೆ ತೋರಿಸ್ಕೊಡ್ತೀನಿ ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡೋದಕ್ಕೆ ಇಷ್ಟ ಇದ್ರೆ ಪೂರ್ತಿಯಾಗಿ ನೋಡಿ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ ಫ್ರೆಂಡ್ಸ್ ಈ ರೀತಿ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೀಯಾ ಆಗಲ್ವಾ ಅಂತೇಳಿ ನೀವು ಕಮೆಂಟ್ ಮಾಡಿ ಕೂಡ ತಿಳಿಸ್ಬೋದು ನಿಮ್ಮ ಅಭಿಪ್ರಾಯ ತಿಳ್ಕೊಂಡ್ರೆ ಮಾತ್ರನೇ ನನಗೆ ಗೊತ್ತಾಗೋದು ವಿಡಿಯೋ ಇಷ್ಟ ಆಗಿದೆಯಾ ಇಲ್ವಾ ಅಂತೇಳಿ ವಿಡಿಯೋ ಇನ್ನೂ ಕೂಡ ಕಂಟಿನ್ಯೂ ಆಗುತ್ತೆ ನಿಮ್ಗೆ ಇಷ್ಟ ಆಗೋದಾದ್ರೆ ಪೂರ್ತಿಯಾಗಿ ನೋಡಿ ಇಲ್ಲದೆ ಹೋದ್ರೆ ಸ್ಕಿಪ್ ಕೂಡ ಮಾಡ್ಬೋದು
ಮತ್ತು ವಿಡಿಯೋ ಇಷ್ಟ ಆಗೋದಾದರೆ ಒಂದು ಲೈಕ್ ಕೊಡಿ, ಚಾನಲ್ ಇಷ್ಟ ಆಗೋದಾದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಈ ವಿಡಿಯೋ ಬಗ್ಗೆ ನಿಮಗೇನಾದರೂ ಅಭಿಪ್ರಾಯ ಇದ್ದರೆ ಕೆಳಗಡೆ ಕಮೆಂಟ್ ಮಾಡಿ ಕೂಡ ತಿಳಿಸಿ. ಮುಂದೆ ವಿಡಿಯೋ ನಾನು ಮ್ಯೂಸಿಕ್ ಹಾಕ್ತೀನಿ, ಸಾಧ್ಯವಾದರೆ ಆದಷ್ಟು ಕೊನೆವರೆಗೂ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.